हाय फ्रेंड्स वेलकम टू आवर चैनल फ्रेंड्स नानिवत्तु बटर फ्रूट इंदा मक्कलिगे यूस आगो ತರ ಒಂದು ಡಿಶಸ್ ನ ಮಾಡಿ ತೋರಿಸ್ತಾ ಇದೀನಿ। ಇದನ್ನ ನೀವು 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಒಂದು ಊಟನ ಸ್ಕಿಪ್ ಮಾಡಿಬಿಟ್ಟು ಇದನ್ನ ಕೊಡಬಹುದು। ಈ ರೆಸಿಪಿ ಇದು ಬಟರ್ ಫ್ರೂಟ್ ತಿನ್ಸೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಫುಲ್ ಆಗಿರುತ್ತೆ, ಹಾಗೆ ಮಕ್ಕಳು ಒಳ್ಳೆ ಕಲರ್ ಬರ್ತಾರೆ, ಜೊತೆಗೆ weight ಚೆನ್ನಾಗಿ ಗೇನ್ ಆಗ್ತಾರೆ। ಇಲ್ಲಿ ನಾನು ಈ ರೆಸಿಪಿ ಮಾಡೋದಕ್ಕೆ ಬಟರ್ ಫ್ರೂಟ್, ಸಕ್ಕರೆ ಹಾಗೆ ಹಾಲು ತಗೊಂಡಿದ್ದೀನಿ। ನಿಮಗೆ ಮಕ್ಕಳಿಗೆ ಸಕ್ಕರೆ ತಿನ್ಸೋಕೆ ಇಷ್ಟ ಇಲ್ಲ ಅಂದರೆ ಇವಾಗ ಬೆಲ್ಲದ ಪುಡಿ ಸಿಗುತ್ತಲ್ವಾ ಮಾರ್ಕೆಟಲ್ಲಿ, ಅದನ್ನು ಹಾಕಿಬಿಟ್ಟು ನೀವು ಮಕ್ಕಳಿಗೆ ತಿನ್ನಿಸ್ಬೋದು। ಇಲ್ಲ ನಿಮಗೆ ಮಕ್ಕಳು ಸ್ವೀಟ್ನ ನೀವು ಅಭ್ಯಾಸ ಮಾಡಿಸಿಲ್ಲ, ಸ್ವೀಟ್ ಬೇಡ ಅಂತ ಅಂದರೆ ನೀವು ಸಕ್ಕರೆ ಹಾಕದೆ ಬರೀ ಬಟರ್ ಫ್ರೂಟಲ್ಲೇ ಈ ರೆಸಿಪಿನ ಮಾಡ್ಕೊಬೋದು। ಮೊದಲಿಗೆ ನಾನಿಲ್ಲಿ ಬಟರ್ ಫ್ರೂಟ್ನ ಕಟ್ ಮಾಡ್ಕೊತಾ ಇದ್ದೀನಿ। ಬಟರ್ ಫ್ರೂಟ್ನ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಅದರಲ್ಲಿರುವಂತಹ ಬೀಜನ ತೆಗೆದಿಟ್ಕೊಳ್ಳೋಣ। ತೆಗೆದಿಟ್ಕೊಂಬಿಟ್ಟು ಒಂದು ಪಾತ್ರೆಗೆ ಈ ಬಟರ್ ಫ್ರೂಟ್ ಏನಿದೆ ಅದನ್ನು ಚೆನ್ನಾಗಿ ತೆಗೆದು ಸ್ಮ್ಯಾಶ್ ಮಾಡೋ ಥರನೇ ದಪ್ಪ ದಪ್ಪವಾಗಿ ತೆಗಿಬೇಡಿ, ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬ ಸ್ಮ್ಯಾಶ್ ಆಗಿದ್ದರೆ ಒಳ್ಳೆಯದು। ಹಾಗಾಗಿ ಇದನ್ನು ಪೂರ್ತಿಯಾಗಿ ಒಂದು ಕಡೆಯಿಂದ ತೆಗೆದಿಟ್ಕೊತಾ ಇದ್ದೀನಿ ಬೌಲ್ಗೆ। ಈ ರೆಸಿಪಿನ ನೀವು ಮಕ್ಕಳಿಗೆ ತಿನ್ನಿಸೋದ್ರಿಂದ ನಿಜವಾಗ್ಲೂ ಮಕ್ಕಳು ವೆಯ್ಟ್ ಗೇನ್ ಆಗ್ತಾರೆ। ನೀವು ಮಧ್ಯಾಹ್ನ ಟೈಮು ರಾಗಿ ಸರಿನಾ ಅಥವಾ ಅನ್ನನ ಸ್ಮ್ಯಾಶ್ ಮಾಡಿ ಕೊಡ್ತಾ ಇದ್ದರೆ ನೀವು ಅದ್ರ ಬದಲು ಈ ಫ್ರೂಟ್ನ ತಿನ್ನಿಸ್ಬೋದು। ದೊಡ್ಡವರು ಬಟರ್ ಫ್ರೂಟ್ ಜ್ಯೂಸ್ ಕುಡಿದು ಬೇಜಾರಾಗಿದ್ದರೆ ನೀವು ಈ ಥರ ಮಾಡಿಕೊಂಡು ಸಕ್ಕರೆ ಹಾಕಿ ಮಾಡ್ಕೊಂಡು ತಿನ್ನೋದ್ರಿಂದ ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ। ಒಂದ್ಸಲ ಟ್ರೈ ಮಾಡಿ ನೋಡಿ। ಈಗ ಎಲ್ಲದನ್ನು ತಗೊಂಡಾಗಿದೆ। ಈಗ ನಿಮಗೆ ಮಕ್ಕಳಿಗೆ ತಿನ್ಸೋದಾದರೆ ಬರೀ ಇಷ್ಟೇ ಸಾಕು, ನೀವು ಸಕ್ಕರೆನ ಸ್ಕಿಪ್ ಮಾಡ್ಬೋದು। ನಿಮಗೆ ಸಕ್ಕರೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂತಹ ಬಟರ್ ಫ್ರೂಟ್ಗೆ ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ। ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲದ ಪುಡಿನೂ ಹಾಕ್ಕೊಳ್ಬೋದು। ಇಲ್ಲಿ ಸಕ್ಕರೆ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು, ಅದು ಪೇಸ್ಟ್ ಥರ ಆಗಬೇಕು। ಈಗ ಇದಕ್ಕೆ ನಾನು ಹಾಲನ್ನು ಹಾಕ್ಕೊತಾ ಇದ್ದೀನಿ। ಇದು ಮಕ್ಕಳಿಗಾದರೆ ಬರೀ ಹಾಲು ಹಾಕಿದ್ರೆ ಸಾಕು, ನೀವು ದೊಡ್ಡವರಾದರೆ ಹಾಲಿನ ಕೆನೆನೂ ಹಾಕ್ಕೊಬೋದು। ಹಾಲಿನ ಕೆನೆ ಹಾಕಿ ಮಾಡ್ಕೊಳೋದ್ರಿಂದನೂ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ। ಇವಾಗ ಇದು ರೆಡಿಯಾಗಿದೆ। ಈ ಥರ ಮಾಡಿಬಿಟ್ಟು ನೀವು ಒಂದು ಬೌಲಷ್ಟು ಮಕ್ಕಳಿಗೆ ಏನು ಕ್ವಾಂಟಿಟಿ ರಾಗಿ ಸರಿ ತಿನ್ನಿಸ್ತೀರೋ ಅಷ್ಟು ತಿನ್ನಿಸೋದ್ರಿಂದ ಇದು ತುಂಬಾ ಹೆಲ್ತಿ ಫುಡ್, ಜೊತೆಗೆ ಮಕ್ಕಳು ವೆಯ್ಟ್ ಗೇನ್ ಆಗ್ತಾರೆ। ನನ್ನ ಮಗನಿಗೆ ನಾನು ಮಧ್ಯಾಹ್ನ ಒಂದು ಟೈಮು ಒಂದು ವಾರದಲ್ಲಿ 3 ದಿನ ಒಂದು ಟೈಮ್ ಇದನ್ನು ನಾನು ನನ್ನ ಮಗನಿಗೆ ಕೊಡ್ತಾ ಇದ್ದೆ, ಹಾಗಾಗಿ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದು। ಈಗ ಬಟರ್ ಫ್ರೂಟ್ದು ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ ಹಾಲು ಜೊತೆಗೆ ಒಂದು 3 ಬಟರ್ ಫ್ರೂಟ್ ಜೊತೆಗೆ ಸಕ್ಕರೆ ತೊಗೊಂಡಿದ್ದೀನಿ। ಈಗ ಎಲ್ಲದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ। ಈಗ ಎತ್ತಿಟ್ಕೊಂಡಿರೋ ಅಂತಹ ಬಟರ್ ಫ್ರೂಟ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ। ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ। ಸಕ್ಕರೆನ ನೋಡಿಬಿಟ್ಟು ಹಾಕ್ಕೊಳ್ಳಿ। ಈ ಬಟರ್ ಫ್ರೂಟಲ್ಲಿ ಯಾವಾಗಲೂ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ। ಈಗ ಹಾಲು ಹಾಕ್ಕೊತಾ ಇದ್ದೀನಿ, ನಾನಿಲ್ಲಿ ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀನಿ, ಉಳಿದಿದ್ದ ಹಾಲನ್ನು ಮತ್ತೆ ಹಾಕ್ಕೊಳ್ಳೋಣ। ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಬರೋಣ ನೋಡಿ। ಇಷ್ಟು ಇದನ್ನು ರುಬ್ಬಿದ್ದೀನಿ। ಈ ಪೇಸ್ಟಿಗೆ ಈ ಕನ್ಸಿಸ್ಟೆನ್ಸಿಲಿದ್ದಾಗ ಇದು ಇನ್ನೂ ತೆಳು ಬೇಕಾಗಿರುತ್ತೆ, ಹಾಗಾಗಿ ನಾನಿಲ್ಲಿ ಹಾಲು ಹಾಕ್ಕೊತಾ ಇದ್ದೀನಿ। ಹಾಲಿನ ಬದಲಾಗಿ ನೀವು ನೀರನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು, ಇದು ಜಾಸ್ತಿ ಹಾಲು ಹಾಕೋದ್ರಿಂದ ಹೆವಿ ಆದಾಗ ಆಗುತ್ತೆ, ಹಾಗಾಗಿ ನಿಮಗೆ ಜಾಸ್ತಿ ಹಾಲು ಹಾಕಿದ್ರೆ ತುಂಬ ಕುಡಿಯೋಕ್ಕಾಗೋದಿಲ್ಲ ನೋಡಿ। ಇವಾಗ ಮಿಕ್ಸಿ ಮಾಡಿದ್ದು ರೆಡಿಯಾಗಿದೆ, ಇಷ್ಟು ತೆಳುವಿದ್ರೆ ಸಾಕು। ಈಗ ಬಟರ್ ಫ್ರೂಟ್ ಜ್ಯೂಸ್ ರೆಡಿ ಆಯಿತು। ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರಾದರೂ ಹೊಸಬ್ರು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ ಯು ಆಲ್.